ಮುಂದಿನ ತಿಂಗಳು ನಡೆಯತಕ್ಕಂಥ ಚುನಾವಣೆಗೆ ಯಾವುದೇ ಚಿಹ್ನೆಗಳು ಇಲ್ಲದ ಕಾರಣ ಕಾರ್ಯಕರ್ತರು ನಿಂತಲ್ಲಿ ಅವರನ್ನು ಬೆಂಬಲಿಸಬೇಕಾದದ್ದು ಅನಿವಾರ್ಯವಾಗಿರುತ್ತದೆ. ಹಾಗಾಗಿ ಹೆಚ್ಚಿನ ಒಂದು ಉತ್ಸಾಹ ತುಂಬಲು ಸಭೆಯನ್ನು ನಾನು ನಡೆಸಿರುವುದಾಗಿ ಮಾಜಿ ಮುಖ್ಯಮಂತ್ರಿಯಾದ ಎಚ್ ಡಿ ಕುಮಾರಸ್ವಾಮಿ ಅವರು ಈ ದಿನ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಪ್ಯಾಂಡಮಿಕ್ ಕಡಿಮೆ ಆದ ತಕ್ಷಣಲೇ ಮುಂದಿನ ಇನ್ನು ಎರಡು ಎರಡೂವರೆ ವರ್ಷಗಳ ಕಾಲ ಏನಿದೆ ಈ ಸರ್ಕಾರ ಅವಧಿ, ಪಕ್ಷದ ಸಂಘಟನೆ ದೃಷ್ಟಿಯಿಂದ ಇಡೀ ರಾಜ್ಯದಲ್ಲಿ ಹೊಸ ರೀತಿಯಲ್ಲಿ ವೈಯಕ್ತಿಕವಾಗಿ ಟೀಕೆ ಮಾಡೋದಕ್ಕಿಂತ ಹೆಚ್ಚಾಗಿ ನಮ್ಮ ಮುಂದಿನ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಈಗಿನ ಒಂದು ಅನಾಹುತಗಳೇನಾಗಿದೆ ಇದರ ಹಿನ್ನೆಲೆಯಲ್ಲಿ ನಮ್ಮ ಪ್ರೋಗ್ರಾಮ್ಸ್ ಏನಿರ್ತದೆ ಪ್ರೋಗ್ರಾಮ್ಗಳ ಮೇಲೆ ಇವತ್ತು ಇಡೀ ರಾಜ್ಯದಾದ್ಯಂತ ಸಂಘಟನೆಗೆ ಬರೀ ಕೇವಲ ಹಳೆ ಮೈಸೂರು ಭಾಗದಲ್ಲಲ್ಲ ಉತ್ತರ ಕರ್ನಾಟಕವೂ ಒಳಗೊಂಡಂತೆ ಹಲವಾರು ಸಮಸ್ಯೆಗಳನ್ನು ಇವತ್ತೇನು ಎದುರಿಸ್ತಾ ಇದ್ದಾರೆ. ಆ ಜನರ ವಿಶ್ವಾಸ ಗಳಿಸಲಿಕ್ಕೆ ಸಂಕ್ರಾಂತಿ ನಂತರ ಒಂದು ದೊಡ್ಡ ಮಟ್ಟದಲ್ಲಿ ಪಕ್ಷದ ಪುನಶ್ಚೇತನ ಕಾರ್ಯಕ್ರಮ ಕೈಯಾಗ್ತಾ ಇದೆ. ಸರ್, ಆತ್ಮಾವಲೋಕನ ಸಭೆ ವಿಚಾರದಲ್ಲಿ ಸಭೆ ಕರೀತಾ ಇಲ್ಲ ಕುಮಾರಸ್ವಾಮಿ ಅವರು, ಆತ್ಮಾವಲೋಕನ ಸಭೆ ಮಾಡ್ಕೋಬೇಕು, ಕಾರ್ಯಕರ್ತರಿಗೆ ಬೇಸರ ಆಗಿದೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಅಧಿಕಾರದಲ್ಲಿ ಇದ್ದಾಗ ಕಾರ್ಯಕರ್ತರು ಜ್ಞಾಪಕ ಬರಲ್ಲ, ಅಧಿಕಾರದಲ್ಲಿ ಇಲ್ಲದ ಕಾರ್ಯಕರ್ತರ ದೇವರು ಅಂತ ಹೇಳ್ತಾರೆ. ಯಾರು ಹೇಳೋದು? ನಿಮ್ಮ ಕಾರ್ಯಕರ್ತರಲ್ಲಿ ಟಾಕ್ ಮಾಡ್ತಿದ್ದೆ. ಯಾರು ಹೇಳೋದು? ನಿಮ್ಮ ಕಾರ್ಯಕರ್ತರು. ಯಾವ ಕಾರ್ಯಕರ್ತರು? ಜೆಡಿಎಸ್ ನ ಕಾರ್ಯಕರ್ತರು. ಯಾರದನ್ನು ಹೇಳೋದು? ನಿಮ್ಮ ಕಾರ್ಯಕರ್ತರು. ಯಾರು? ನಾನು ಮುಖ್ಯಮಂತ್ರಿ ಇದ್ದಾಗ ಅಧಿಕಾರದಲ್ಲಿದ್ದಾಗ ಅನುಕೂಲಗಳನ್ನು ಪಡ್ಕೊಂಡಿದ್ದಾರೆ ಅವ್ರ ಬಾಯಿ ಬರೋ ಮಾತದು. ಯಾರು ನನ್ನಿಂದ ಏನು ಅಪೇಕ್ಷೆ ಇಲ್ಲದೆ ಈ ಪಕ್ಷ ಕಟ್ಟಿದ್ದಾರಲ್ಲ ಆ ಕಾರ್ಯಕರ್ತರು ಯಾರು ನನ್ನ ಮೇಲೆ ದೂರಲ್ಲ. ನನ್ನ ಮೇಲೆ ದೂರುವ ನನ್ನ ಮೇಲೆ ಟೀಕೆ ಮಾಡತಕ್ಕಂಥದ್ದು ಯಾರು ಅಧಿಕಾರದಲ್ಲಿದ್ದಾಗ ನನ್ನಿಂದ ದೊಡ್ಡ ಮಟ್ಟದ ಬೆನಿಫಿಟ್ಗಳು ಪಡ್ಕೊಂಡಿರ್ತಾರೆ ಅಂಥವರು ಅಧಿಕಾರ ಹೋದ ನಂತರ ಚರ್ಚೆ ಮಾಡ್ತಾರೆ. ಕಾರ್ಯಕರ್ತರ ನೋವಿಗೆ ಕುಮಾರಸ್ವಾಮಿ ಅವರು ಸ್ಪಂದಿಸ್ತಾರೆ ಅಂತ ಗೊತ್ತಿರೋ ವಿಚಾರ. ಇವತ್ತು ನಾನು ಮೊನ್ನೆ ದಿನ ಬೆಂಗಳೂರಿನ ನಮ್ಮ ಪಕ್ಷದ ಕಚೇರಿಯಲ್ಲಿ ಒಂದು ಸಭೆ ಕರೆದೆ. ಆ ಸಭೆಗೆ ನಿರೀಕ್ಷೆಗೂ ಮೇಲೆ ಕಾರ್ಯಕರ್ತರು ಇಡೀ ರಾಜ್ಯದಾದ್ಯಂತ ಬಂದರು. ಕಾರ್ಯಕರ್ತರುಗಳಿಗೆ ಮಾತಾಡಲಿಕ್ಕೆ ಮೊದಲನೇ ಬಾರಿಗೆ ಸಂಪೂರ್ಣವಾದ ಮುಕ್ತವಾದ ಅವಕಾಶ ಕೊಟ್ಟಿದ್ದೆ. ದೊಡ್ಡ ಮಟ್ಟದ ಚರ್ಚೆ ಮಾಡಿದ್ದಾರೆ. ಅವತ್ತು ಯಾವ ರೀತಿ ಸಭೆ ಆಗಿದೆ ಆ ಸಭೆಯಲ್ಲಿ ಆ ಉತ್ಸಾಹ ಏನಿತ್ತು ಕಾರ್ಯಕರ್ತರಲ್ಲಿ ಅದನ್ನ ನೀವು ಗಮನಿಸಿದ ಹಂಚಿಕೆನಲ್ಲಿ ಇವತ್ತು ಮರಣ ಹೊಂದತಕ್ಕಂಥ ಈ ರೀತಿಯ ಘಟನೆಗಳೇನಿದೆ ಆ ರೈತ ವಿಶ್ವಾಸದಲ್ಲಿ ಬದುಕ್ತಕ್ಕಂಥ ಎಷ್ಟು ಕಾರ್ಯಕ್ರಮ ಕೊಡಲಿಕ್ಕೆ ನೀವು ಪ್ರಯತ್ನ ಪಟ್ಟ್ರಿ ಅಂತಕ್ಕಂಥದ್ದು ಮುಖ್ಯ ಇದೆ. ನಾವು ಮೈತ್ರಿ ಸರ್ಕಾರದಲ್ಲಿ ಕೃಷಿ ಇಲಾಖೆಗೆ ಸಂಬಂಧಪಟ್ಟಾಗಿ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ಯಾವ ಕಾರ್ಯಕ್ರಮ ಜಾರಿಗೆ ತಂದ್ರೆ ಉದಾಹರಣೆಗೆ ಇಸ್ರೇಲ್ನ ಮಾದರಿಯ ಕಾರ್ಯಕ್ರಮಕ್ಕೆ ಹಣ ಇಟ್ಟಿದ್ದನ್ನು ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡ್ರೆ ದ್ರಾಕ್ಷಿ ಬೆಳೆಗಾರರಿಗೆ ಪರಿಹಾರ ಅಂತೇಳಿ 150 ಕೋಟಿ ಕೊಟ್ಟಿದ್ದೆ ಆ ದುಡ್ಡನ್ನು ಬೇರೆ ರೀತಿಯಲ್ಲಿ ಡೈವರ್ಟ್ ಮಾಡ್ಕೊಂಡ್ರೆ ಹೇಳ್ತಾ ಹೋದ್ರೆ ಹಲವಾರು ವಿಷಯಗಳನ್ನು ಹೇಳ್ಬೋದು ನಾನು. ಆದರೆ ನಾನು ಇತ್ತೀಚಿನ ದಿನಗಳಲ್ಲಿ ಕೆಲವು ಮಾತನಾಡ್ತಾರೆ ಕುಮಾರಸ್ವಾಮಿ ಅವರು ಏನೋ ಒಂದು ಸಾಫ್ಟ್ ಕಾರ್ನರ್ ಇದೆ ಬಿಜೆಪಿ ಪಕ್ಷದ ಬಗ್ಗೆ. ನಾನು ಬಿಜೆಪಿ ಪಕ್ಷದ ಬಗ್ಗೆ ಸಾಫ್ಟ್ ಕಾರ್ನರ್ ಇಲ್ಲ, ಬಿಜೆಪಿ ಸರ್ಕಾರ ಇದು ಕರ್ನಾಟಕ ರಾಜ್ಯ ಸರ್ಕಾರ ಇದು ನನ್ನ ಅಭಿಪ್ರಾಯದಲ್ಲಿ. ಅವರು ಬಿಜೆಪಿ ಸರ್ಕಾರ ಅಂತ ಹೇಳಬಹುದು. ಯಾವುದೇ ಪಕ್ಷದ ಸರ್ಕಾರಗಳು ಅಧಿಕಾರಕ್ಕೆ ಬಂದರೂ ಅದು ರಾಜ್ಯದ ಸರ್ಕಾರ ಅದು, ಪಕ್ಷಗಳ ಸರ್ಕಾರ ಅಲ್ಲ. ಒಂದ್ಸಲ ಅಧಿಕಾರಕ್ಕೆ ಬಂದೆ ನಾನು ಸರ್ಕಾರಕ್ಕೆ ಹಲವಾರು ಬಾರಿ ಒಳ್ಳೆಯ ಕೆಲಸ ಮಾಡಿ ನನ್ನ ಸಂಪೂರ್ಣವಾದಂಥ ಸಹಕಾರ ಇದೆ ಅಂತ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಆದರೆ ಈ ಕ್ಷಣದವರೆಗೂ ಹೋಗಿರ್ತಕ್ಕಂಥ ಅವರ ಮಾರ್ಗ ಏನಿದೆ ಹಲವಾರು ರೀತಿಯ ದುಂದುವೆಚ್ಚಗಳಿಗೆ ಕಾರಣ ಆಗಿದೆ. ಈಗ ಪ್ರಾಧಿಕಾರಿಗಳ ರಾಜ್ಯ ಅಧ್ಯಕ್ಷರು ಮಾಡ್ಕೊಂಡಿದ್ದಾರೆ, ಡೈರೆಕ್ಟರ್ಗಳು ಮಾಡ್ಕೊಂಡಿದ್ದಾರೆ, ಅದು ಅವರು ಅವ್ರ ಪಕ್ಷದ ದುಡಿಮೆ ಮಾಡಿರ್ತಕ್ಕಂಥ ಕಾರ್ಯಕರ್ತರುಗಳಿಗೆ ಏನೋ ಒಂದು ಸ್ಥಾನಮಾನ ಕೊಡಬೇಕು ಸರ್ಕಾರ ಅಂತಕ್ಕಂಥ ಚಿಂತನೆ ಪಕ್ಷಗಳ ಮಾಡ್ತಾರೆ. ಆದರೆ ಅವ್ರು ಮಾಡಿರ್ತಕ್ಕಂಥ ಈ ಪ್ರಾಧಿಕಾರಿಗಳ ಅಧ್ಯಕ್ಷರ ನೇಮಕ ಇದೆಯಲ್ಲ ಕೆಲವು ಬೋರ್ಡ್ ಕಾರ್ಪೊರೇಷನ್ಗೆ, ಆ ಬೋರ್ಡ್ ಕಾರ್ಪೊರೇಷನ್ ಮೇಂಟೆನೆನ್ಸ್ಗೆ ಅವನ ಒಂದು ವರ್ಷದ ವೆಚ್ಚಗಳೇನಿದೆ, ಆಫೀಸ್ ಎಸ್ಟಾಬ್ಲಿಷ್ಮೆಂಟ್ಗೆ ಬೋಧನೆಗೆ ಕನಿಷ್ಠ 3-4 ಕೋಟಿ ದುಡ್ಡು. ಆ ಒಂದು ಕಾರ್ಪೊರೇಷನ್ಗಳಲ್ಲಿ 50 ಲಕ್ಷ 1 ಕೋಟಿನೂ ಇಲ್ಲ, ಇನ್ನು ಅಧಿಕವನ್ನು 3 ಕೋಟಿ 4 ಕೋಟಿ ಬೇಕಲ್ಲ ಎಸ್ಟಾಬ್ಲಿಷ್ಮೆಂಟ್ಗೆ, ಅದು ಎಲ್ಲಿಗೆ ಕೊಡ್ತೀರಿ?
ಬಹುಶಃ ಮಾನ್ಯವರು ಯಾವುದಕ್ಕೂ ಒಂದು ಕಂಟೆಕ್ಷನ್ ಮಾಡಿದ್ದೆ ನಾವು ಕೊನೆಗೆ ಶಾಸಕರನ್ನಾದ್ರೂ ಮಾಡಬೇಕು ಅಂತ ಹೇಳಿ ಒಂದು ಮೊದಲನೇ ಹಂತದಲ್ಲಿ ಮಾಡಿದ್ದೆ ನಾವು ಕೆಲವರಿಗೆ ಅವ್ರ ಅನುಭವ ಆಗಿದೆ ಬಹುಶಃ ಅದು ಇಲ್ಲಿ ಇವತ್ತು ಕೋವಿಡ್ನ ಒಂದು ಅನಾಹುತಗಳು ಸರ್ಕಾರದಲ್ಲಿರ್ತಕ್ಕಂಥ ಇವತ್ತಿನ ಒಂದು ಆರ್ಥಿಕವಾಗಿ ಸಂಗ್ರಹ ಮಾಡ್ತಕ್ಕಂಥ ಸರ್ಕಾರದ ಖಜಾನೆ ತುಂಬಿಸ್ತಕ್ಕಂಥ ಸರ್ಕಾರದ ಇಂಥ ಪರಿಸ್ಥಿತಿನಲ್ಲಿ ನೀವು ಮಾಡ್ತಕ್ಕಂಥ ವೆಚ್ಚಗಳು ಸರ್ಕಾರದ ಹೊರೆಯನ್ನು ಇನ್ನೂ ಹೆಚ್ಚಿಸ್ತಕ್ಕಂಥ ಒಂದು ವಾತಾವರಣ ಕಂಡು ಕಂಡು ಯಾಕೆ ಮಾಡ್ಕೋತಾ ಇದ್ದೀರಿ? ಅದರಿಂದ ಇವತ್ತು ನಾನು ಈ ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ನಾನು ಸಭೆಗೆ ಬಂದಿದ್ದೇನೆ. ಪಂಚಾಯತಿ ಚುನಾವಣೆಯನ್ನೇ ನೀವು ದೃಷ್ಟಿಯಲ್ಲಿ ಇಟ್ಟುಕೊಂಡು ನಿಮ್ಮ ಮಂತ್ರಿಗಳನ್ನ ಇವತ್ತು ಉಸ್ತುವಾರಿ ಕೊಟ್ಟಿದ್ದು ಕಳಿಸ್ತೀರಿ. ಇದೇ ಉಸ್ತುವಾರಿ ಸರ್ಕಾರ ಜನ ಬೀದಿಲೇ ಮಲಗಿದ್ರು ಅವರ ಸಂಕಷ್ಟಗಳಿಗೆ ಇವತ್ತು ಸ್ಪಂದಿಸ್ತಕ್ಕಂಥದ್ದಕ್ಕೆ ವಿಶ್ವಾಸ ಮೂಡಿಸ್ಲಿಕ್ಕೆ ಉಸ್ತುವಾರಿ ಕೊಟ್ಟು ಕಳಿಸಿದ್ರೆ ಎಲ್ಲರೂ ಮೆಚ್ಕೋಬಹುದಾಗಿದೆ. ಇವತ್ತು ನಿಮಗೆ ಗೊತ್ತಿದೆ, ನಾನು 14 ತಿಂಗಳು ಮುಖ್ಯಮಂತ್ರಿ ಇದ್ದಾಗ ಪಕ್ಕದ ಕೊಡಗು ಜಿಲ್ಲೆನಲ್ಲಿ ಆದಂಥ ಅನಾಹುತಗಳಿದೆ. ಇಲ್ಲಿ ಅವತ್ತು ಉಸ್ತುವಾರಿ ಸಚಿವರಾಗಿ ನೇಮಕ ಮಾಡಿದ್ರು, ಯಾವ ರೀತಿ ಅವತ್ತು ನಾವು ಕೆಲಸ ಮಾಡಿದ್ದೇವೆ ತೋರಿಸಿದ್ದೇವೆ. ನಾವು 10 ಲಕ್ಷ ರೂಪಾಯಿ ವೆಚ್ಚದ ಮನೆಗಳು ಕಟ್ಕೊಟ್ಟು 1,000 ಮನೆ. ಅದರಿಂದ ಇವತ್ತು ಈ ರಾಜ್ಯ ಯಾವ ಒಂದು ಪರಿಸ್ಥಿತಿಗಳಲ್ಲಿದ್ದೇವೆ, ಯಾವ ಒಂದು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ. ಪಾಪ ನಾನು ಮಂತ್ರಿಗಳ ಬಗ್ಗೆ ಚರ್ಚೆ ಮಾಡೋಕೆ ಹೋಗೋದಿಲ್ಲ. ನಾನು ತರ ಏನಾಗಿದೆ, ಕೆಲವು ಮಂತ್ರಿಗಳಿಗೆ ಈ ಅರ್ಧರಾತ್ರಿಯಲ್ಲಿ ಆ ರೀತಿ ಏನೋ ಒಂದು ಮಂತ್ರಿಗೆ ಸಿಕ್ಬಿಟ್ಟಿದೆ. ಅದೇನೋ ಆಕಾಶನೇ ಕೈಗೆ ಬಂದಾಯ್ತು ನಮ್ಮ ಕೈಗೆ ಅನ್ನೋ ರೀತಿ ಮಾತಾಡ್ತಾರೆ. ಅಂಥವ್ರ ಬಗ್ಗೆ ನಾನು ಚರ್ಚೆ ಮಾಡೋದಕ್ಕೂ ಇಷ್ಟಪಡಲ್ಲ. ಆ ಮಂತ್ರಿಯ ಒಂದು ವ್ಯಾಲ್ಯೂ ಏನು ಅಂತಕ್ಕಂಥದ್ದು ಗೊತ್ತಿಲ್ಲ, ಆ ಸ್ಥಾನಮಾನದ ಗೌರವ ಏನು ಅಂತ ಗೊತ್ತಿಲ್ಲ. ಅಂಥವರೆಲ್ಲ ಮಂತ್ರಿಗಳಿದ್ದಾರೆ. ಈ ಪರಿಸ್ಥಿತಿ ಇವತ್ತು ರಾಜ್ಯದ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ಎಲ್ಲಿ ಎಡವ್ಕೊಂಡಿದ್ದೀರಿ, ಸರಿಪಡಿಸ್ಕೊಳ್ಳಿ. ದಿನ ಬಯಸ್ಕೊಳಕ್ಕೆ ಯಾಕೋದು, ಬೈಬೇಕು ಅಂದ್ರೆ ಹಲವಾರು ರೀತಿ ಬೈಬಹುದು. ಬೇಕಾದ ಶಿಶುಗಳಿದೆ. 2008 ಭಾಳ ಹೋರಾಟ ಮಾಡಿದೆ ನಾನು, ಆದ್ರೆ ಫಲಫಲ ಉಳಿದವ್ರು ಯಾರು ಉಳಿದ್ರು, ನಮ್ಮ ಹೋರಾಟದ ಪ್ರತಿಫಲ ಸಿಕ್ಕಿದ್ದು ಯಾರು? ಅದರಿಂದ ಇವತ್ತಿನ ಈಗಿನ ಒಂದು ಪರಿಸ್ಥಿತಿಗಳನ್ನು ನಾನು ಗಮನಿಸೇ ಸರ್ಕಾರಕ್ಕೆ 100 ಬಾರಿ ಹೇಳಿದ್ದೇನೆ, ಒಳ್ಳೆ ದಾರಿಗೆ ಹೋಗ್ರಪ್ಪ ಅಂತ ಹೇಳಿ ನಮ್ಮ ಸಹಕಾರ ಇದೆ. ನಾನು ಸಮಯ ಕಾಯ್ತಾ ಇದ್ದೇನೆ ಅಷ್ಟೇ. ಯಾವಾಗ ನಾನು ಹೊರಗೆ ಬರಬೇಕು ಚರ್ಚೆ ಮಾಡೋಕ್ಕೆ, ಸಮಯ ಸರಿಯಾದ ಸಮಯ ಕಾಯ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರ್ತೇನೆ. ಇನ್ನೂ ಭಾಳ ದಿನ ಇದೆ ಇದಕ್ಕೆ, ನಮ್ಮ ಹೋರಾಟಗಳು ಪ್ರಾರಂಭ ಮಾಡಲಿಕ್ಕೆ. ಕೊರೋನಾದ ಒಂದು ಏನು ಪರಿಸ್ಥಿತಿಗಳು ಸರಿ ಇರಲಿಲ್ಲ, ಅದರಿಂದ ನಾವು ಹೊರಗಡೆ ಬರ್ತಕ್ಕಂಥದ್ದಕ್ಕೆ ವೈದ್ಯರ ಸಲಹೆ ಮೇರೆಗೆ ಹೆಚ್ಚಿನ ಸಂಘಟನೆಗೂ ನಾವು ತೊಡಗಿಸ್ಕೊಂಡಿದ್ದೆ ಅಂತಕ್ಕಂಥದ್ದೇನಿದೆ. ಬಹುಶಃ ಬರುವ ಸಂಕ್ರಾಂತಿ ತಿಂಗಳಿಂದ ಏನು ಜನತಾದಳ ಅಂತಕ್ಕಂಥದ್ದು ಬಿದೇ ಹೋಗಿದೆ ಅಂತ ಏನು ಹೇಳ್ತಾರಲ್ಲ, ಬಹುಶಃ ನಮ್ಮ ಈ ಜಿಲ್ಲೆ ನಾಯಕರು ಮುಖ್ಯಮಂತ್ರಿಗಳಿದ್ದಲ್ಲ ಇವತ್ತು ನೆನೆನೂ ಸಹ ಅಲ್ಲೆಲ್ಲ ಒಂದು ಕಡೆ ಭಾಷಣ ಮಾಡೋದು. ಸಿರಾದಲ್ಲಿ JDS 70,000 ಮತ ಪಡೆದು ಗೆದ್ದಿದ್ರು, ಈಗ BJP ಜೊತೆ ಹೊಂದಾಣಿಕೆ ಮಾಡ್ಕೊಂಡ್ಬಿಟ್ಟು BJP ಗೆಲ್ಲಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರು, ಅದಕ್ಕೆ ಕಾಂಗ್ರೆಸ್ ಸೋತು ಅಂತ ಹೇಳಿ ಒಂದು ಕಡೆ ಹೇಳ್ತಾರೆ. ಈ ರಾಜ್ಯದಲ್ಲಿ ಜನತಾದಳ ಸತ್ಯ ಹೋಗಿದೆ ಇಲ್ಲವೇ ಇಲ್ಲ ಅಂತಾರೆ, ಇನ್ನೊಂದು ಕಡೆ ಜನತಾದಳ ವೀಕ್ ಆಗಿದ್ದರಿಂದ ನಾವು ಸೋತು ಅಂತಾರೆ. ಅಂದರೆ ಕಾಂಗ್ರೆಸ್ ಪಕ್ಷದ ಸೋಲು ಗೆಲುವಿಗೂ ಸಹ ಜನತಾದಳವೇ ಪ್ರಮುಖವಾದಂಥ ಪಾತ್ರ ನಿರ್ವಹಣೆ ಮಾಡುತ್ತೆ ಅಂತ ಅನ್ನೋದನ್ನ ಅವ್ರ ಹೇಳಿಕೆಯಲ್ಲೇ ನಾವು ಅರ್ಥೈಸ್ಕೋಬಹುದು. ಜನತಾದಳ ಬದುಕಿದ್ರೆ ನಾವು ಬದುಕ್ತೀವಿ, ಇದ್ರೆ ಸತ್ತೋಗ್ತೀವಿ ಅಂತ ಅವ್ರಿಗೂ ಗೊತ್ತಾಗಿದೆ. ಆದರೂ ಸಹ ಜನತಾದಳದ ಮೇಲೆ ಅವ್ರು ಟೀಕೆ ಮಾಡ್ತಾರೆ. ನಮ್ಮ ಪಕ್ಷದ ಬಗ್ಗೆ ಟೀಕೆ ಮಾಡೋದು ಸ್ವಲ್ಪ ನಿಲ್ಲಿಸ್ಕೊಂಡ್ರೆ ಒಳ್ಳೇದು, ಉಪಯೋಗಕ್ಕೆ. ಯಾವುದೋ ಒಂದು ಸಮಾಜದ ಮತ ಪಡೆಯಲಿಕ್ಕೋಸ್ಕರವಾಗಿ ಪದೇ ಪದೇ JDS ಪಕ್ಷ BJP ಜೊತೆ ಹೊಂದಾಣಿಕೆ, JDS ಪಕ್ಷದ್ದು BJP ಜೊತೆ ಹೊಂದಾಣಿಕೆ ಅಂತ ಹೇಳಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲೂ ಅದನ್ನೇ ಮಾಡಿ ಪ್ರಚಾರ ಮಾಡಿ BTM ಅಂತ ಹೇಳಿ BJP 105 ಸ್ಥಾನ ಗಿಫ್ಟ್ ಕೊಟ್ಟರೆ ಅವರು ಸಿದ್ದರಾಮಯ್ಯನವರೇ 105 ಸೀಟ್ ಕೊಟ್ಟಂತ ಮಹಾನುಭಾವರು BJP ಪಕ್ಷ ಕರ್ನಾಟಕ ರಾಜ್ಯದಲ್ಲಿ. ಹಿಂದೆ ಹೋಗಿದ್ರೆ BJP 70-75 ನಿಂತೋಗಿರೋದು ಅವರನ್ನು.